ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ, ಹಿಂದೂಗಳ ಜನಸಂಖ್ಯೆ ತೀವ್ರ ಕುಸಿತ ಕಂಡಿದೆ ಎಂಬ ಸುದ್ದಿಯನ್ನ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ವರದಿಯಲ್ಲಿ ಇರೋ ವಿವರಗಳು, ದತ್ತಾಂಶಗಳು ಮತ್ತು ಅಭಿಪ್ರಾಯಗಳು ಲೇಖಕರಿಗೆ ಮಾತ್ರ ಸಂಬಂಧಿಸಿದವು ಅಂತ ಸಮಿತಿಯೇ ಹೇಳಿದೆ. ಪೂರ್ಣ ಮಾಹಿತಿಯನ್ನ ನೀಡದೆ ತಮಗೆ ಬೇಕಾದದ್ದನ್ನ ಮಾತ್ರ ಹೈಲೈಟ್ ಮಾಡಿ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳನ್ನ ಸಹ ಪೂರ್ವಗ್ರಹ ಪೀಡಿತವಾಗಿ ನೀಡಲಾಗಿದೆ. ಲೇಖಕರು ತಮಗೆ ಮನಬಂದಂತೆ ರಚಿಸಿದ ಈ ವರದಿ ವಿಶ್ವಾಸಾರ್ಹವಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಸಾಮಾಜಿಕ ಜಾಲತಾಣ ಸೇರಿದಂತೆ ದೇಶದ ಹಲವು ಮಾಧ್ಯಮಗಳು ಕೂಡ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ, ಹಿಂದೂಗಳ ಜನಸಂಖ್ಯೆ ತೀವ್ರ ಕುಸಿತ ಕಂಡಿದೆ ಎಂಬ ಸುದ್ದಿಯನ್ನ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಈ ಸುದ್ದಿಯನ್ನ ನೋಡಿದ ಬಹುತೇಕರು ಇದು ನಿಜವಾದ ಸುದ್ದಿ ಇರಬಹುದು ಅಂತ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಈ ವರದಿಯನ್ನ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿಯೇ ತಯಾರು ಮಾಡಿದ್ದು. ಈ ವರದಿಯಲ್ಲಿ ಹಲವು ದತ್ತಾಂಶಗಳು, ವಿವರಗಳು, ಅಭಿಪ್ರಾಯಗಳಿದ್ದು ಆ ಮೂಲಕ ಹಿಂದೂಗಳು ಅಪಾಯದಲ್ಲಿದ್ದಾರೆ, ಮುಸ್ಲಿಂ ಜನರ ಏಳಿಗೆ ಹೆಚ್ಚಾಗ್ತಾ ಇದೆ ಅಂತ ಬಿಂಬಿಸಲಾಗಿದೆ. ಇದು ನಿಜವೇ? ಬನ್ನಿ ಪರಿಶೀಲಿಸೋಣ. ಈ ವರದಿಯು 1950 to 2015 ಅಂಕಿಅಂಶಗಳನ್ನು ಅವಲಂಬಿಸಿದೆ. ಆದರೆ ಸ್ವಾತಂತ್ರ್ಯ ಬಂದ ನಂತರ ಜನಗಣತಿ ನಡೆದಿದ್ದು 1951. ಹಾಗಾದರೆ ಅದಕ್ಕೂ ಮುಂಚೆ ಒಂದು ವರ್ಷದ ಅಂಕಿಅಂಶಗಳು ಎಲ್ಲಿಂದ ತೆಗೆದುಕೊಂಡ್ರು? ಇನ್ನು ಕಡೆಯ ಜನಗಣತಿ ನಡೆದಿದ್ದು 2011. 2015 ಮಾಹಿತಿ ಎಲ್ಲಿಂದ ತೆಗೆದುಕೊಂಡ್ರು ಎಂಬ ಪ್ರಶ್ನೆ ಎದುರಾಗುತ್ತೆ. ಈ ವರದಿಯಲ್ಲಿನ ದತ್ತಾಂಶಗಳನ್ನು ನಾವು ARDR ಉಲ್ಲೇಖಿಸಿರುವ ದತ್ತಾಂಶಗಳಿಂದ ತೆಗೆದುಕೊಂಡಿದ್ದೇವೆ ಅಂತ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿ ತಿಳಿಸಿದೆ. ಆದರೆ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದಂತೆ ARDR ಉಲ್ಲೇಖಿಸಿರುವ ದತ್ತಾಂಶಗಳಲ್ಲಿ ಹಲವು ದೋಷಗಳಿದ್ದಾವೆ. 1951 ಜನಗಣತಿಯ ಪ್ರಕಾರ ದೇಶದ ಹಿಂದೂಗಳ ಪ್ರಮಾಣ 84.98%. ಆದರೆ ARDR ತನ್ನ ದತ್ತಾಂಶಗಳಲ್ಲಿ ಇದನ್ನು 80% ಅಂತ ಉಲ್ಲೇಖ ಮಾಡಿದೆ. 2001 ಜನಗಣತಿಯಲ್ಲಿ ಹಿಂದೂಗಳ ಪ್ರಮಾಣ 80.45% ಇದ್ದು ARDR ತನ್ನ ದತ್ತಾಂಶದಲ್ಲಿ 73.6% ಅಂತ ಉಲ್ಲೇಖ ಮಾಡಿದೆ. ಇಂತಹ ಹಲವು ದೋಷಗಳು ARDR ದತ್ತಾಂಶಗಳಲ್ಲಿ ಇದ್ದಾವೆ. ಭಾರತದ ಜನಗಣತಿ ವರದಿಗೂ ARDR ವರದಿಗೂ ಬಹಳನೇ ವ್ಯತ್ಯಾಸ ಇದೆ. ಹಾಗಾಗಿ ARDR ವಿಶ್ವಾಸಾರ್ಹ ವರದಿ ಅಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆ. 1951 ಜನಗಣತಿ ಪ್ರಕಾರ ದೇಶದಲ್ಲಿ ಹಿಂದೂಗಳ ಪ್ರಮಾಣ 84.98% ಇತ್ತು. 2011 ಜನಗಣತಿಯ ಪ್ರಕಾರ ಹಿಂದೂಗಳ ಪ್ರಮಾಣ 79.79% ಇದೆ. ಈ ಎರಡೂ ಸಂಖ್ಯೆಗಳನ್ನು ಈ ವರದಿಯಲ್ಲಿ 1950 84.68% ಅಂತ, 2015 78.06% ಅಂತ ತಪ್ಪಾಗಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ ಇಳಿಕೆ ಪ್ರಮಾಣ ತೀರ ಹೆಚ್ಚು ಅನ್ನೋ ರೀತಿ ಬಿಂಬಿಸಲಾಗಿದೆ. 1951 ಜನಗಣತಿಯ ಪ್ರಕಾರ ಮುಸ್ಲಿಮರ ಜನಸಂಖ್ಯೆ ಪ್ರಮಾಣ 9.91% ಇತ್ತು. 2011 ಜನಗಣತಿಯ ವೇಳೆಗೆ ಅದು 14.2% ಆದರೆ ವರದಿಯಲ್ಲಿ ಇದನ್ನು 9.8% to 14.09% ಏರಿಕೆ ಅಂತ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿರೋ ಈ ಅಂಕಿಅಂಶನೂ ತಪ್ಪಾಗಿದೆ. ಎರಡನೇದಾಗಿ, ಈ ವರದಿಯಲ್ಲಿ ಇರೋ ವಿವರಗಳು, ದತ್ತಾಂಶಗಳು ಮತ್ತು ಅಭಿಪ್ರಾಯಗಳು ಲೇಖಕರಿಗೆ ಮಾತ್ರ ಸಂಬಂಧಿಸಿದವು ಅಂತ ಸಮಿತಿಯೇ ಹೇಳಿದೆ. ಈ ಹೇಳಿಕೆ ವರದಿಯ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂತಿದೆ. ವರದಿಯಲ್ಲೇ ನೀಡೋ ಜನಸಂಖ್ಯಾ ಪ್ರಮಾಣದ ಪ್ರಕಾರ 1950 to 2015 ಮಧ್ಯೆ ದೇಶದ ಜನಸಂಖ್ಯೆಯಲ್ಲಿ ಸಿಖ್ ಧರ್ಮೀಯರ ಪ್ರಮಾಣದಲ್ಲಿ 49.19% ಏರಿಕೆಯಾಗಿದೆ. ಆದರೆ ಇದನ್ನು 6.58% ಅಂತ ತಪ್ಪಾಗಿ ಉಲ್ಲೇಖ ಮಾಡಲಾಗಿದೆ. ಇದೇ ಅವಧಿಯಲ್ಲಿ ಬೌದ್ಧ ಧರ್ಮೀಯರ ಪ್ರಮಾಣ 1.520% ಏರಿಕೆಯಾಗಿದೆ. ಆದರೆ ಅದನ್ನು ಬೇಕಂತಲೇ ಹೈಲೈಟ್ ಮಾಡಿಲ್ಲ. ಆ ಮೂಲಕ ಮುಸ್ಲಿಮರ ಜನಸಂಖ್ಯೆ ಮಾತ್ರ ಹೆಚ್ಚಿದೆ ಅಂತ ಉಲ್ಲೇಖ ಮಾಡಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಲಾಗಿದೆ. ಮುಸ್ಲಿಂ ಮಹಿಳೆಯರ ಫಲವತ್ತತೆಯ ದರ ಹಿಂದೂಗಳಿಗಿಂತಲೂ ಹೆಚ್ಚು ಕುಸಿತ ಕಾಣ್ತಾ ಇದೆ. ಹಾಗಾಗಿ ಕಳೆದ 3 ದಶಕಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ದರ ಕುಸಿತಾ ಇದೆ. ಆದರೆ ಅದನ್ನು ಈ ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲ. 2021 ಬಿಡುಗಡೆಯಾದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವರದಿಯಂತೆ ಕಳೆದ 3 ದಶಕಗಳಲ್ಲಿ
ಹಿಂದೂ ಮಹಿಳೆಯರ ಫಲವತ್ತತೆಯ ದರ ಶೇಕಡಾ 3.3 ರಿಂದ ಶೇಕಡಾ 1.9ಕ್ಕೆ ಕುಸಿದಿದೆ. ಮುಸ್ಲಿಂ ಮಹಿಳೆಯರಲ್ಲಿನ ಫಲವತ್ತತೆಯ ದರ 4.4%ನಿಂದ 2.3%ಗೆ ಕುಸಿತ ಕಂಡಿದೆ. 1992-93ರಿಂದ 2021ರವರೆಗೆ ಮುಸ್ಲಿಂ ಮಹಿಳೆಯರ ಫಲವತ್ತತೆಯ ದರದಲ್ಲಿ ಶೇಕಡಾ 46.5 ಇಳಿಕೆ ಕಂಡ್ರೆ ಹಿಂದೂಗಳಲ್ಲಿ ಶೇಕಡಾ 41.2ಕ್ಕೆ ಇಳಿಕೆ ಆಗಿದೆ ಅಂತ ಡೇಟಾ ಸೂಚಿಸುತ್ತೆ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮುಸ್ಲಿಮರಲ್ಲಿ ಹೆಚ್ಚಿನ ಇಳಿಕೆ ಕಂಡಿದೆ. ಇವುಗಳ ಆಧಾರದಲ್ಲಿ 2030ರ ವೇಳೆಗೆ ಎರಡೂ ಧರ್ಮದ ಫಲವತ್ತತೆಯ ದರ ಸಮಾನಾಂತರಕ್ಕೆ ಬರಬಹುದು ಅಂತ ಸಮೀಕ್ಷೆಗಳು ಹೇಳಿದಾವೆ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸರ್ಕಾರಗಳು ವಿಶೇಷ ಹಕ್ಕುಗಳು ಮತ್ತು ವಿಶೇಷ ರಕ್ಷಣೆಯನ್ನು ಒದಗಿಸುತ್ತೆ, ಹಾಗಾಗಿ ಅದರ ಜನಸಂಖ್ಯೆ ಹೆಚ್ಚು ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಹಿಂದೆ ಮುಸ್ಲಿಂ ಜನಸಂಖ್ಯೆ ವೇಗವಾಗಿ ಬೆಳೆಯೋದಕ್ಕೆ ಕಾರಣ ಆ ಮಹಿಳೆಯರ ಅನಕ್ಷರತೆ, ಅಜ್ಞಾನ ಕಾರಣನೇ ಹೊರತು ಧರ್ಮ ಅಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿಯೂ ಕೂಡ ಶಿಕ್ಷಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ತಿಳುವಳಿಕೆ ಹೆಚ್ಚಾದಂತೆ ಜನಸಂಖ್ಯಾ ನಿಯಂತ್ರಣ ಸಾಧ್ಯ ಆಗ್ತಾ ಇದೆ. ಉದಾಹರಣೆಗೆ ಲಕ್ಷದ್ವೀಪದಲ್ಲಿ 96%ನಷ್ಟು ಮುಸ್ಲಿಮರಿದ್ದಾರೆ. ಅಲ್ಲಿ 87%ನಷ್ಟು ಮಹಿಳಾ ಸಾಕ್ಷರತೆ ಇರೋ ಕಾರಣದಿಂದ ಅಲ್ಲಿಯ ಮಹಿಳೆಯರ ಫಲವತ್ತತೆಯ ದರ ಕೇವಲ 1.4% ಮಾತ್ರ. ನಮ್ಮ ಒಟ್ಟಾರೆ ಭಾರತದ ಮಹಿಳೆಯರ ಸರಾಸರಿ ಫಲವತ್ತತೆಯ ದರ ಶೇಕಡಾ 2ರಷ್ಟಿದೆ. ಆದರೆ ಬಿಹಾರದಲ್ಲಿ ಕೇವಲ 51% ಮಹಿಳಾ ಸಾಕ್ಷರತೆ ಇರೋ ಕಾರಣದಿಂದ ಅಲ್ಲಿನ ಮಹಿಳೆಯರ ಫಲವತ್ತತೆಯ ದರ ಶೇಕಡಾ 3ರಷ್ಟಕ್ಕಿಂತಲೂ ಹೆಚ್ಚಿದೆ. ಹಾಗಾಗಿ ಮಹಿಳೆಯರ ಸಾಕ್ಷರತೆಗೂ ಅವರ ಫಲವತ್ತತೆಯ ದರಕ್ಕೂ ಸಂಬಂಧ ಇದೆ ಹೊರತು ಧರ್ಮದ ಜೊತೆಗಲ್ಲ. ಸ್ವಾತಂತ್ರ್ಯ ನಂತರ ನಡೆದ 1951ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆ 36 ಕೋಟಿ. ಇದರಲ್ಲಿ ಹಿಂದೂಗಳು 30.36 ಕೋಟಿಯಷ್ಟು, ಅಂದರೆ 84.1%ರಷ್ಟಿದ್ದಾರೆ. ಈ ಪೈಕಿ ಮುಸ್ಲಿಮರು 3.54 ಕೋಟಿಯಷ್ಟು, ಅಂದರೆ 9.8%ನಷ್ಟು ಮುಸ್ಲಿಮರಿದ್ದಾರೆ. ಇನ್ನು 2011ರ ಜನಗಣತಿಯ ಪ್ರಕಾರ ಹಿಂದೂಗಳ ಸಂಖ್ಯೆ 96.6 ಕೋಟಿಯಷ್ಟು, ಅಂದರೆ 79.8%. ಈ ಪೈಕಿ 17.2 ಕೋಟಿಯಷ್ಟು ಮುಸ್ಲಿಮರಿದ್ದಾರೆ, ಅಂದರೆ ಶೇಕಡಾವಾರು ನೋಡೋದಾದರೆ 14.2%ನಷ್ಟು ಮುಸ್ಲಿಮರಿದ್ದಾರೆ. 2015ರ ಇಎಸಿ ವರದಿಯನ್ನೇ ನೋಡೋದಾದರೆ ಹಿಂದೂಗಳ ಜನಸಂಖ್ಯೆ 99.53 ಕೋಟಿ ಇದೆ, ಅಂದರೆ 64 ವರ್ಷಗಳಲ್ಲಿ 69.17 ಕೋಟಿ ಹೆಚ್ಚಾಗಿದೆ. ಮುಸ್ಲಿಮರ ಜನಸಂಖ್ಯೆ 2015ಕ್ಕೆ 17.97 ಕೋಟಿ ಇತ್ತು, 64 ವರ್ಷಗಳಲ್ಲಿ 14.42 ಕೋಟಿಯಷ್ಟು ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಹಿಂದೂ ಜನಸಂಖ್ಯೆ ಕುಸಿತ, ಮುಸ್ಲಿಂ ಜನಸಂಖ್ಯೆ ಏರಿಕೆ ಎಂಬ ವರದಿ ದಿಕ್ಕು ತಪ್ಪಿಸುವಂತಿದೆ. ಆಧಾರವಾಗಿ ತೆಗೆದುಕೊಂಡ ದತ್ತಾಂಶಗಳು ನಂಬಲಾರ್ಹವಲ್ಲ. ಪೂರ್ಣ ಮಾಹಿತಿಯನ್ನು ನೀಡದೆ ತಮಗೆ ಬೇಕಾದದ್ದನ್ನು ಮಾತ್ರ ಹೈಲೈಟ್ ಮಾಡಿ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳನ್ನು ಸಹ ಪೂರ್ವಗ್ರಹ ಪೀಡಿತವಾಗಿ ನೀಡಲಾಗಿದೆ. ಲೇಖಕರು ತಮಗೆ ಮನಬಂದಂತೆ ರಚಿಸಿದ ಈ ವರದಿ ವಿಶ್ವಾಸಾರ್ಹವಲ್ಲ. ಹಾಗಾಗಿ ಸರ್ಕಾರ 2021ರಿಂದಲೂ ನಡೆಸದೆ ಮುಂದೂಡುತ್ತಾ ಬರ್ತಾ ಇರೋ ಜನಗಣತಿ, ಅದರ ಜೊತೆಗೆ ಜಾತಿ ಗಣತಿಯನ್ನು ನಡೆಸಿದಾಗ ಮಾತ್ರ ಸದ್ಯದ ನಿಖರ ಅಂಕಿಅಂಶಗಳು ಸಿಗಲು ಸಾಧ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.